ಅಥಣಿ ಬಿಜೆಪಿ ಟಿಕೆಟ್ ಏನು ಲಕ್ಷ್ಮಣ್ ಸವದಿ ಅವರಿಗೆ ಕೈ ತಪ್ಪಿದೆ ಈ ಹಿನ್ನೆಲೆಯಲ್ಲಿ ಸಾಕಷ್ಟು ಬೇಸರವನ್ನು ಲಕ್ಷ್ಮಣ್ ಸವದಿ ಅವರು ಈಗಾಗಲೇ ಪಕ್ಷದ ವಿರುದ್ಧ ವ್ಯಕ್ತಪಡಿಸಿದ್ದಾರೆ ಹಾಗಾಗಿ ಸೊ ಬನ್ನಿ ಕೇಳೋಣ ಲಕ್ಷ್ಮಣ್ ಸವದಿ ಅವರಿಗೆ ಏನು ಅವರ ಫಸ್ಟ್ ರಿಯಾಕ್ಷನ್ ಆಗು ಏನೆಲ್ಲ ಅವರ ಮುಂದಿನ ನಡೆಗಳಿರುತ್ತೆ ಅಂತ ಸರ್ ಈಗ ಅಥಣಿ ಟಿಕೆಟ್ ತಮ್ಮ ಕೈ ತಪ್ಪಿ ಹೋಗಿದೆ ಪಕ್ಷದ ವಿರುದ್ಧ ಸಾಕಷ್ಟು ಬೇಸರವನ್ನು ವ್ಯಕ್ತಪಡಿಸಿದ್ದೀರಿ ಏನೆಲ್ಲ ಹೇಳಕ್ಕೆ ಬಯಸುತ್ತೀರಿ ಬೇಸರ ಮಾಡ್ಕೊಂಡಿಲ್ಲಪ್ಪ ನೀವು ಯಾಕೆ ಬೇಸರ ಆಕ್ರೋಶ ಅಂತ ಈ ಶಬ್ದಗಳನ್ನು ನೀವು ಯಾಕೆ ಪಾಣಿಗೆ ಕೊಡ್ತಾ ಇದ್ದೀರಿ ಮಸಾಲೆ ಹಾಕ್ತಾ ಇದ್ದೀರಿ ಇಪ್ಪತ್ತು ವರ್ಷ ನನ್ನ ಪಕ್ಷ ಬಿ ಜೆ ಪಿ ನನ್ನನ್ನು ಸಾಕಿ ಸಲುವಿ ಈ ಸ್ಥಾನಕ್ಕೆ ತಂದು ಇವತ್ತು ಕೈ ಬಿಟ್ಟಿರ್ತಕ್ಕಂಥದ್ದಕ್ಕೆ ನಾನು ಇಪ್ಪತ್ತು ವರ್ಷದ ಮಾಡಿರ್ತಕ್ಕಂಥ ಸೇವೆಗೆ ಕೊಟ್ಟಿರ್ತಕ್ಕಂಥ ಬಹುಮಾನವನ್ನು ನನಗೆ ಕೊಟ್ಟಿರ್ತಕ್ಕಂಥ ಆಶೀರ್ವಾದವನ್ನು ನಾನು ಸ್ಮರಣೆ ಮಾಡ್ಕೊಂಡಿದ್ದೀನಿ ಅವರಿಗೆ ಅಭಿನಂದನೆಗಳನ್ನು ಹೇಳಿದ್ದೀನಿ ಇದರಲ್ಲಿ ಏನು ಆಕ್ರೋಶನೂ ಇಲ್ಲ ಮತ್ತು ಅಸಮಾಧಾನವೂ ಇಲ್ಲ ಸಹಜವಾಗಿ ರಾಜಕಾರಣದಲ್ಲಿ ಇವೆಲ್ಲ ನಡೀತಕ್ಕಂಥದ್ದು ಆದರೆ ಏನೋ ಒಂದು ಬೇಸರ ಏನತ್ತಂದರೆ ಭಾರತೀಯ ಜನತಾ ಪಕ್ಷದಲ್ಲಿ ತತ್ವ ಮತ್ತು ಸಿದ್ಧಾಂತ ಅಂತಕ್ಕಂಥದ್ದೇನು ನಾ ಹಿರಿಯ ಪೂರ್ವಜರು ಹೇಳ್ಕೊಂಡು ಬಂದಿದ್ದರು ಆ ತತ್ವ ಸಿದ್ಧಾಂತ ಇವತ್ತು ಗಾಳಿಗೆ ತೂರಿರ್ತಕ್ಕಂಥದ್ದು ಮತ್ತು ತತ್ವ ಸಿದ್ಧಾಂತ ಸತ್ತೋಗಿದೆ ಅಲ್ಲಿ ಸರ್ ಈಗ 2019ರಲ್ಲಿ ಸರ್ಕಾರ ಕಟ್ಟೋದಕ್ಕೆ ತಾವು ಪ್ರಮುಖ ಪಾತ್ರವನ್ನು ವಹಿಸಿದ್ರಿ ಆದರೆ ಈಗ ತಮಗೆ ಕೂಡ ತಮಗೆ ಈ ರೀತಿ ನಿರ್ಲಕ್ಷ್ಯವನ್ನು ಮಾಡಿದ್ದಾರಂತ ನಾವು ಹೇಳ್ತಾ ಇದ್ದೀರಿ ಅದು ಮುಂದಿನ ತಮ್ಮ ನಡೆ ಏನು ಸರ್ ಈಗ ನಾಳೆ ಸಾಯಂಕಾಲ 4 ಗಂಟೆಗೆ ಕ್ಷೇತ್ರದ ಎಲ್ಲ ಜನ ಸೇರ್ತಾರೆ ಕ್ಷೇತ್ರದ ಜನ ನನಗೇನು ಮಾರ್ಗದರ್ಶನ ಮಾಡ್ತಾರೆ ಅದನ್ನು ನಾನು ಪಾಲನೆ ಮಾಡ್ತೀನಿ ಸರ್ ಈಗ ಸದ್ಯದ ಮಾಹಿತಿ ಪ್ರಕಾರ ಬಿಜೆಪಿ ಪಕ್ಷ ಹೈಕಮಾಂಡ್ ಹಾಗೂ ಮಹಾರಾಷ್ಟ್ರದ ಅಂದರೆ ಪ್ರಮುಖ ನಾಯಕರು ಏನು ತಮ್ಮ ಜೊತೆ ಒಡನಾಟದಲ್ಲಿದ್ದರು ಅವರ ಮುಖಾಂತರ ತಮಗೆ ತಮ್ಮ ಜೊತೆ ಸಂಧಾನ ಮಾಡಲು ಪ್ರಯತ್ನ ಮಾಡುತ್ತಿದ್ದಾರೆ ಈ ಬಗ್ಗೆ ತಮಗೆ ಯಾರಾದರೂ ಸಂಪರ್ಕ ಮಾಡಿದ್ದಾರಾ ಅಥವಾ ಒಂದು ವೇಳೆ ಮಾಡಿದರೆ ಅವರು ಏನಾದರೂ ನೀವು ಅವ್ರ ಜೊತೆ ಕುಂತು ಸಂಧಾನ ಮಾಡಲಿಕ್ಕೆ ತಾವು ರೆಡಿ ಇದ್ದೀರಾ ಸರ್ ನನಗೆ ಇಲ್ಲಿವರೆಗೆ ಯಾರು ಕರೆಯೂ ಮಾಡಿಲ್ಲ ಯಾರು ನನ್ನ ಚರ್ಚೆನೂ ಮಾಡಿಲ್ಲ ಫೋನೂ ಮಾಡಿಲ್ಲ ಮತ್ತು ಟೆಲಿಗ್ರಾಮೂ ಕಳಿಸಿಲ್ಲ ಯಾವುದೂ ಮಾಡಿಲ್ಲ ಸರಿ ಕಾಂಗ್ರೆಸ್ ಪಕ್ಷದವರು ತಮಗೆ ಏನಂತಂದರೆ ಸೆಳೆಯಲು ಪ್ರಯತ್ನ ಮಾಡ್ತಿದ್ದಾರೆ ತಮ್ಮ ಮಿತ್ರ ರಾಜು ಕಾಗೆ ಕೂಡ ಇವತ್ತು ಬೆಳಗ್ಗೆ ತಮ್ಮ ಮನೆಗೆ ಭೇಟಿ ನೀಡಿದರು ಯಾವೆಲ್ಲ ಮಾತುಕತೆ ನಡೆಯಿತು ಸರ್ ರಾಜು ಕಾಗೆ ಅವರು ನನಗೆ ಅವರಿಗೆ ಸುಮಾರು 35-40 ವರ್ಷದ ಸ್ನೇಹ ನನ್ನ ಖಾಸಗಿ ಕಾರ್ಯಕ್ರಮಗಳಿಗೆ ಬರೋದು ಅವನ ಖಾಸಗಿ ಕಾರ್ಯಕ್ರಮಗಳಿಗೆ ನಾನು ಹೋಗೋದು ಅತನಿಗೆ ಬಂದಾಗ ಯಾವಾಗಾದರೂ ಸಹಿತ ಅವನಿಗೆ ಏನಾದರೂ ಊಟ ಮಾಡಬೇಕು ಅಂತ ಅನಿಸಿದರೆ ನನ್ನ ಮನೆ ಹೋಗಿ ನಾನು ಇಲ್ಲದೇ ಇದ್ದರೂ ಸಹಿತ ನನ್ನ ಮನೆಗೆ ಊಟ ಮಾಡಿ ಹೋಗುವಂಥ ಒಂದು ಹಕ್ಕನ್ನು ಅವ್ನು ಕಾಡ್ಕೊಂಡಿರ್ತಕ್ಕದು ನಮ್ಮ ಅವರಲ್ಲಿ ಮಧ್ಯದಲ್ಲಿ ಸ್ನೇಹ ರಾಜಕಾರಣನೇ ಬೇರೆ ಸ್ನೇಹನೇ ಬೇರೆ ಬೆಳಿಗ್ಗೆ ಬಂದಿದ್ದರು ಬಂದು ನನಗೆ ಕೆಲವೊಂದು ವಿಚಾರಗಳನ್ನು ಹೇಳಿದ್ದಾರೆ ನಾನು ಹೇಳಿದ್ದೀನಿ ನನ್ನ ಕ್ಷೇತ್ರದ ಜನ ಏನು ತೀರ್ಮಾನ ಮಾಡುತ್ತೆ ಅದ್ರ ಮೇಲೆ ಎಲ್ಲ ಅವಲಂಬನ ಆಗಿದೆ ಅಂತಕ್ಕಂಥದ್ದು ಹೇಳಿದ್ದೀನಿ ಅವರು ಸಹಜವಾಗಿ ನಾನು ನೀನು ಒಟ್ಟಿಗೆ ಇದ್ದರೆ ಒಳ್ಳೆಯದಾಗುತ್ತೆ ಅಂತಕ್ಕಂಥ ಭಾವನೆಯನ್ನು ವ್ಯಕ್ತಪಡಿಸಿದ್ದಾರೆ ಅದಕ್ಕೆ ನಾನು ಹೇಳಲ್ಲ ನನ್ನ ಕ್ಷೇತ್ರದ ಜನ ಏನು ತೀರ್ಮಾನ ಕೊಡ್ತಾರೋ ಆ ತೀರ್ಮಾನಕ್ಕೆ ನಾನು ಹೋಗ್ತೀನಿ ಅಂತ ಹೇಳಿದ್ದೀನಿ ಸರಿ ಕೊನೆಯದಾಗಿ ಬೆಂಬಲಿಗರು ತಮ್ಮನ್ನು ಭೇಟಿ ಮಾಡಕ್ಕೆ ಬಂದಿದ್ದಾರೆ ಅಥಣಿ ಕ್ಷೇತ್ರ ಅಷ್ಟೇ ಅಲ್ಲ ಕಾಗವಾಡದಿಂದನೂ ಕೂಡ ತಮ್ಮ ಅಭಿಮಾನಿಗಳು ಇಲ್ಲಿ ಬಂದಿದ್ದಾರೆ ಅವರಿಗೆಲ್ಲ ಏನೆಲ್ಲ ಹೇಳಕ್ಕೆ ಇಷ್ಟಪಡ್ತೀರಿ ನಾಳೆ ಕಾಗವಾಡ ಇರ್ಬೋದು ಅಥಣಿ ಇರ್ಬೋದು ಒಟ್ಟಿಗೆ ತೀರ್ಮಾನ ಆಗ್ತಕ್ಕಂಥದ್ದು ನಾಳೆ ಸಾಯಂಕಾಲ ಇದಿಷ್ಟು ಲಕ್ಷ್ಮಣ್ ಸವದಿ ಅವರ ಮಾತು ಸಿದ್ದೇಶ್ ಪುಟಾಣೆ ಪವರ್ ಟಿವಿ ಚಿಕ್ಕೋಡಿ